ರಾಜ್ಯದ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಅರ್ಥಾತ್ ಡ್ರೆಸ್ ಕೋಡ್ ಅನ್ನ ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಈ ಅಭಿಯಾನದ ಬೆನ್ನಲ್ಲೇನೆ ಹಿಂದೂ ಮಹಾಸಭಾದಿಂದ ಮಹತ್ತರ ನಿರ್ಣಯಕ್ಕೆ ಪ್ಲಾನ್ ಒಂದನ್ನು ಮಾಡಿಕೊಳ್ಳಲಾಗಿದೆ ಏನದು ಪ್ಲಾನ್ ಬನ್ನಿ ನೋಡ್ಕೊಂಡು ಬರೋಣ ಇನ್ಮುಂದೆ ಮುಂದೆ ದೇಗುಲಗಳಲ್ಲಿ ಡ್ರೆಸ್ ಕೋಡ್ ಕಡ್ಡಾಯ ನಿಯಮ ಮೀರಿದ್ರೆ ಸಿಗಲ್ಲ ಮಂಗಳಾರತಿ ಪ್ರಸಾದ ಎಂಟ್ನೂರು ದೇವಸ್ಥಾನಗಳಲ್ಲಿ ಒಂದೇ ನಿಯಮ ಜಾರಿಗೆ ಚಿಂತನೆ ರಾಜ್ಯದ ಖಾಸಗಿ ಆಡಳಿತದ ದೇವಸ್ಥಾನಗಳಲ್ಲಿ ಇನ್ಮುಂದೆ ಡ್ರೆಸ್ ಕೋಡ್ ಕಡ್ಡಾಯ ಮಾಡಲಾಗಿದೆ ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿರುವ ಎಂಟುನೂರು ದೇವಾಲಯಗಳ ಪೈಕಿ ಐನೂರಕ್ಕೂ ಹೆಚ್ಚು ದೇವಸ್ಥಾನದಲ್ಲಿ ಮುಂದಿನ ಒಂದು ತಿಂಗಳು ದೇಗುಲದ ಆಡಳಿತ ಮಂಡಳಿಯೇ ಇಬ್ಬಕ್ಕೆ ಜಾಗೃತಿಯನ್ನ ಮೂಡಿಸಲಿದೆ ಆದರೆ ಮತ್ತೆ ಹಿಂದಿನ ರೀತಿಯಲ್ಲಿಯೇ ಸಾರ್ವಜನಿಕರು ನಡ್ಕೊಂಡ್ರೆ ಅಂಥವರಿಗೆ ದೇವಸ್ಥಾನದ ಕೆಲ ಆಚರಣೆಗಳನ್ನು ನೀಡದೇ ೋದಿಕೆ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಭಾ ಚಿಂತನೆಯನ್ನ ನಡೆಸ್ತಾ ಇದೆ ಹೌದು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸಿ ಬರೋದನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನ ನಡೆಸಲಾಗ್ತಿದೆ ನಿಯಮ ಮೀರಿದ್ರೆ ಮಂಗಳಾರತಿ ಮತ್ತು ಪ್ರಸಾದವನ್ನ ನೀಡದೇ ಇರೋದಕ್ಕೆ ಪ್ಲಾನ್ ಮಾಡಲಾಗ್ತಿದೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಬೋರ್ಡ್ಗಳನ್ನು ಹಾಕಿ ಜಾಗೃತಿ ಮೂಡಿಸೋದಲ್ಲದೆ ಮೌಖಿಕವಾಗಿ ತಿಳಿ ಹೇಳುವ ಕೆಲಸಕ್ಕೆ ಮುಂದಾಗ್ತಾ ಇದೆ ಈ ಹಿಂದೆ ವೈಕುಂಠ ಏಕಾದಶಿ ವೇಳೆ ಇದೇ ರೀತಿಯ ನಿಯಮಗಳನ್ನ ಕೆಲ ದೇವಸ್ಥಾನಗಳಲ್ಲಿ ಜಾರಿಗೆ ತರಲಾಗಿತ್ತು ಈಗ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಅಭಿಯಾನ ಆರಂಭವಾಗಿದೆ ವೈಕುಂಠ ಕೆಲಸದಲ್ಲಿ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ವಿ ಕುಂಕುಮ ಇಟ್ಕೊಂಡು ಬರಬೇಕು ಪತ್ರದ ಬಳೆ ಹಾಕ್ಕೊಂಡು ಬರಬೇಕು ಅಂತದ್ದು ದೇವಸ್ಥಾನಕ್ಕೆ ಬರಬೇಕಾದ್ರೆ ವಸ್ತ್ರ ಸಂಹಿತೆ ಇರುತ್ತೆ ಕೆಲವೆಲ್ಲ ರೀತಿ ಇರುತ್ತೆ ಆ ಥರದಲ್ಲಿ ಬಳೆ ಬರೋದು ಒಂದು ರೀತಿ ಯಾರ್ಯಾರು ಬಳೆ ಹಾಕ್ಕೊಂಬಂದಿಲ್ಲ ಅವ್ರಿಗೆಲ್ಲ ತೀರ್ಥ ಕೊಡೋದನ್ನು ನಿರಾಕರಿಸಿದ್ವಿ ಆವಾಗ ಕೆಲವರು ಇಲ್ಲ ತಪ್ಪಾಯ್ತು ಒಂದಿನ ಸತಿ ನಮ್ಗೆ ಮಾಡ್ತೀವಿ ಅಂತ ಹೇಳಿದ್ರು ಇದೇ ತರ ನಾವು ವಸ್ತ್ರ ಸಂಹಿತೆನೂ ಮಾಡಿದ್ವಿ ಮುಂದಕ್ಕೂ ಇದೇ ತರದಲ್ಲಿ ನಾವು ಮಹಾಸಂಘದ ಅಧಿವೇಶನ ಆದ್ಮೇಲೆ ಗುರುಗಳ ಒಂದು ಆದೇಶ ಅದು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ನಾವು ಮಾಡ್ತಾ ಇದ್ದೀವಿ ಇನ್ನು ಹೊರ ದೇಶ ಅಥವಾ ಹೊರಭಾಗಗಳಿಂದ ಬರುವ ಭಕ್ತರನ್ನ ಗಮನದಲ್ಲಿ ಇಟ್ಟುಕೊಂಡು ದೇವಾಲಯದ ವತಿಯಿಂದಾನೇ ಬಟ್ಟೆಗಳನ್ನ ನೀಡಲಾಗ್ತಿದೆ ಬಾಡಿಗೆ ಬಟ್ಟೆಗಳನ್ನ ಪಡೆದು ದೇವರ ದರ್ಶನ ಪಡ್ಕೊಂಡು ನಂತರ ಆ ಬಟ್ಟೆಯನ್ನ ದೇವಸ್ಥಾನದ ಕೌಂಟರ್ನಲ್ಲೇ ವಾಪಸ್ ಕೊಡಬೇಕು ಒಬ್ರು ಧರಿಸಿದಂತಹ ಬಟ್ಟೆಯನ್ನ ಮತ್ತೊಬ್ಬರು ಧರಿಸುವ ಮುನ್ನ ಶುದ್ಧವಾಗಿ ಒಗೆಯೋದಿಕ್ಕೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಸಿದ್ಧತೆ ನಡೆಸ್ತಾ ಇದೆ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಖಂಡಿತವಾಗಿ ಇದನ್ನ ನಾವು ಒಂದು ತಿಂಗಳ ಎಲ್ಲಾ ದೇವಸ್ಥಾನಗಳಲ್ಲಿ ನಮ್ಮ ಕಾರ್ಯಕರ್ತರು ಅರ್ಚಕರ ಎಲ್ಲರೂ ಸೇರಿ ನಾವು ಇದನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ ಖಂಡಿತವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಸಾರ್ವತ್ರಿಕ ಜಾಗೃತಿಯೊಂದಿಗೆ ಇದು ಯಶಸ್ವಿ ಆಗ್ಲಿಕ್ಕಿದೆ ಅಂತ ನಾವು ಆಶಿಸ್ತೇವೆ ಆಯಾ ದೇವಸ್ಥಾನದವರಿಗೆ ನಾವು ನಿರ್ಣಯವನ್ನ ಅಂದ್ರೆ ಹೇಗೆ ಹೇಗೆ ಅಳವಡಿಸ್ಕೊಳ್ಬೇಕು ಅದನ್ನು ಅವರು ನಿರ್ಣಯ ತೆಗೆದುಕೊಳ್ತಾರೆ ಅವರು ಪರ್ಯಾಯವಾಗಿ ಈ ತರ ವ್ಯವಸ್ಥೆ ಮಾಡಬಹುದಾ ಅಥವಾ ಒಟ್ಟಾರೆ ಸದ್ಯ ಖಾಸಗಿ ಆಡಳಿತ ಮಂಡಳಿಯ ರಾಜ್ಯದ ಎಂಟುನೂರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಸದ್ಯ ಇದೇ ರೂಲ್ಸ್ ಜಾರಿಗೆ ತರುವುದಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ಒಂದು ತಿಂಗಳ ಅಭಿಯಾನದ ಬಳಿಕ ಈ ರೂಲ್ಸ್ ಜಾರಿಗೆ ತರುವ ಸಾಧ್ಯತೆ ಇದೆ ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು